ಟಫ್ ರೂಲ್ಸ್ ಜಾರಿಯಾಗಿದೆ ಯಾಕಂದ್ರೆ ಸೋಂಕಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಹೀಗಾಗಿ ಎಚ್ಚರಿಸಿದ್ದಾರೆ ಆರೋಗ್ಯ ಸಚಿವ ಸುಧಾಕರ್ ರಾಜ್ಯಕ್ಕೆ ಡಬಲ್ ರೂಪಾಂತರಿ ವೈರಸ್ನ ಗಂಡಾಂತರ ಇದೆ ಮುಂದಿನ ಎರಡು ತಿಂಗಳು ಬಹಳ ಎಚ್ಚರಿಕೆ ವಹಿಸಿ ಅಂತ ಆರೋಗ್ಯ ಸಚಿವ ಸುಧಾಕರ್ ಎಚ್ಚರಿಕೆಯ ಮಾತುಗಳನ್ನಾಡಿದ್ದಾರೆ ಡಬಲ್ ರೂಪಾಂತರಿ ವೈರಸ್ ಅತಿ ವೇಗವಾಗಿ ಹರಡುತ್ತೆ ಎಚ್ಚರಿಕೆ ವಹಿಸದೇ ಹೋದರೆ ಈ ಹೊಸ ವೈರಸ್ನಿಂದ ಅಪಾಯ ದೇಶದಲ್ಲೇ 700ಕ್ಕೂ ಹೆಚ್ಚು ಇಂತಹ ಡಬಲ್ ಮ್ಯೂಟೇಟೆಡ್ ವೈರಾಣು ಕಾಣಿಸಿಕೊಂಡಿರುವ ಪ್ರಕರಣಗಳು ದಾಖಲಾಗಿದೆ ಹೀಗಾಗಿಯೇ ರಾಜ್ಯವೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿದೆ ಅದರಲ್ಲೂ ಬೆಂಗಳೂರಿನಲ್ಲಿ ನಿನ್ನೆ ಕಳೆದ 4 ತಿಂಗಳಲ್ಲೇ ಅತ್ಯಧಿಕ ಸೋಂಕಿನ ಪ್ರಕರಣಗಳು ದಾಖಲಾಗಿದೆ ಕೋವಿಡ್ ನಿಯಮ ಪಾಲಿಸದ ಕಾರಣ ಕೊರೋನಾ ಹೆಚ್ಚಾಗ್ತಾ ಇದೆ ಅಂತಂದ್ರು ಸುಧಾಕರ್ ಮನವಿ ಏನಿದೆ ಅಂತಂದ್ರೆ ಇವತ್ತು ನಮ್ಮ ಎಲ್ಲ ಜನರು ಕೂಡ ತಾವು ಗಮನಿಸ್ತಾ ಇರಬಹುದು ದೇಶದಲ್ಲಿ ಜಿನೋಮಿಕ್ ಸೀಕ್ವೆನ್ಸಿಂಗ್ ಅನ್ನು ಮಾಡಿದ್ದಾರೆ ICMRನವರು ಎಲ್ಲ ಕೂಡ ಅದರಲ್ಲಿ ತಮಗೆ ಗೊತ್ತಾಗಿರ್ಬೋದು ಈಗ ಡಬಲ್ ಮ್ಯೂಟೇಟೆಡ್ ವೈರಸ್ ಕೆಲವರಲ್ಲಿ ಕಾಣಿಸ್ಕೊಂಡಿದೆ ನಮ್ಮ ರಾಜ್ಯದಲ್ಲಿ ಇನ್ನೂ ಇಲ್ಲ ಡಬಲ್ ಮ್ಯೂಟೇಟೆಡ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್